ಸಾಧ್ಯವಾದದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ ಸಕಲವ ಸೃಷ್ಟಿಸಿದ ಸರ್ವಶಕ್ತನಿ ನಿನಗೆ ಎಲ್ಲವೂ ಸಾಧ್ಯವಯ್ಯ ಮನುಷ್ಯರಿಗೆ ಅಸಾಧ್ಯವಾದದೆಲ್ಲವೂ ನಿನ್ನಿಂದ ಸಾಧ್ಯವಯ್ಯ ಸಕಲವ ಸೃಷ್ಟಿಸಿದ ಸರ್ವಶಕ್ತನಿ ನಿನಗೆ ಎಲ್ಲವೂ ಸಾಧ್ಯವಯ್ಯ ಸಾಧ್ಯ ನಿಮಗೆ ಸಾಧ್ಯ ಸಾಧ್ಯ ನಿನಗೆ ಸಾಧ್ಯ ಸಾಧ್ಯ ನಿನಗೆ ಸಾಧ್ಯ ಸಾಧ್ಯ ನಿನಗೆ ಸಾಧ್ಯ ಪರಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿಮಗೆ ಸಾಧ್ಯವೂ ಒಂದು ಇಲ್ಲ ನಿಮಗೆ ಸಮಾನರು ಯಾರೂ ಇಲ್ಲ ಪರಕ್ರಮವುಳ್ಳವರೇ ಪರಲೋಕದ ತಂದೆಯೇ ನಿಮಗೆ ಅಸಾಧ್ಯವೂ ಒಂದು ಇಲ್ಲ ನಿಮಗೆ ಸಮಾನರು ಯಾರೂ ಇಲ್ಲ ಕುರುಡರ ಕಣ್ಗಳ ತೆರೆದೆ ಕಿವುಡರ ಕಿವಿಗಳ ತೆರೆದೆ ಕುರುಡರ ಕಣ್ಗಳ ತೆರೆದೆ ಕಿವುಡರ ಕಿವಿಗಳ ತೆರೆದೆ ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ನೆಪ್ಪಿಸಿರುವೆ ಒಂದೇ ಒಂದು ಮಾತಿನಿಂದ ವ್ಯಾಧಿಗಳ ಸ್ವಸ್ಥಪಡಿಸಿ ಸತ್ತವರ ನೆಪ್ಪಿಸಿರುವೆ ಪ್ರೈಸ್ ಲಾರ್ಡ್. ಈ ದಿನದಲ್ಲಿ ಧ್ಯಾನಿಸುವಂತಹ ವಿಷಯ, ನಿರೀಕ್ಷೆಯನ್ನು ಕಳ್ಕೋಬೇಡ. ಪ್ರೀತ ದೇವ ಜನರೇ, ಈ ದಿನದಲ್ಲಿ ಅನೇಕರು ನಿರೀಕ್ಷೆಯನ್ನು ಕಳೆದುಕೊಳ್ಳುವಂಥ ದಿನಗಳಾಗಿದೆ. ಆದರೆ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುವಂಥ ಮಾತೇನೆಂದರೆ, ನಿನ್ನ ನಿರೀಕ್ಷೆ ನೀನು ಕಳ್ಕೋಬೇಡ ಅಂತ. ರೋಮಾಪುರದ ಪತ್ರಿಕೆ 4:18 ಇಲ್ಲಿ ನಾವು ನೋಡುವಾಗ ಅಬ್ರಹಾಮನ ಕುರಿತು ಇಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯ ರೀತಿಯಾಗಿ ಹೇಳ್ತದೆ, ಅಬ್ರಹಾಮನಿಗೆ ದೇವರು ಹೇಳಿದ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವಾಗಲೂ ಅಬ್ರಹಾಮನು ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನನ್ನ ಪ್ರೀತಿಯ ದೇವ ಜನರೇ, ಅಬ್ರಹಾಮನಿಗೆ ವಾಗ್ದಾನಗಳಿತ್ತು. ಅಬ್ರಹಾಮನ ಮೂಲಕ ದೊಡ್ಡ ಜನಾಂಗವಾಗುತ್ತೆ ಅನ್ನುವಂಥ ವಾಗ್ದಾನಗಳಿತ್ತು. ಆದರೆ ಅಬ್ರಹಾಮನ ಶರೀರವು ಸತ್ತೋಗಿತ್ತು, ಸರಳ ಗರ್ಭವು ಸಹ ಸತ್ತೋಗಿತ್ತು. ಆ ಸಮಯದಲ್ಲಿ ಅಬ್ರಹಾಮನು ಸೋತು ಹೋಗಲಿಲ್ಲ, ಆತನು ವಾಗ್ದಾನದ ಮೇಲೆ ನಿರೀಕ್ಷಿಸ್ತಾ ಇದ್ದನು. ವಾಗ್ದಾನಗಳು ಕುರಿತು ಅವನಿಗೆ ನಂಬಿಕೆ ಇತ್ತು, ದೇವರ ಮೇಲೆ ನಂಬಿಕೆ ಇತ್ತು. ಇಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನಿಮ್ಮ ಜೀವಿತದಲ್ಲಿ ಎಲ್ಲೋ ಶೂನ್ಯವಾಗಿ ಕಾಣ್ತಾ ಇರ್ಬೋದು, ಯಾವುದು ನಡೆಯೋದೇ ಇಲ್ಲ, ಯಾವುದು ಆಗೋದೇ ಇಲ್ಲ. ಅನೇಕರು ನಿಮ್ಮ ನೋಡಿ ಹೇಳ್ಬೋದು, ನಿಮ್ಮ ಜೀವಿತ ನೋಡಿ ಹೇಳ್ಬೋದು, ನಿಮ್ಮ ಜೀವಿತದಲ್ಲಿ ಏನೂ ನಡೆಯೋದಿಲ್ಲ, ಏನೂ ಆಗೋದಿಲ್ಲ. ನೀನು ಇಷ್ಟೊಂದು ಪ್ರಾರ್ಥನೆ ಮಾಡ್ತೀಯ, ಆರಾಧನೆ ಮಾಡ್ತೀಯ, ಸಭೆಗೆ ಹೋಗ್ತೀಯ, ಏನೂ ಆಗೋದಿಲ್ಲ, ಏನೂ ನಡೆಯೋದಿಲ್ಲ ಅಂತ. ನನ್ನ ಪ್ರೀತಿಯ ದೇವ ಜನರೇ, ನಾನು ಒಂದು ವಿಷಯ ನಿಮಗೆ ಹೇಳೋಕ್ಕೆ ನಾನು ಬಯಸ್ತೇನೆ, ನಿಮ್ಮ ನಿರೀಕ್ಷೆ ಎಂದಿಗೂ ನಿರರ್ಥಕವಾಗೋದಿಲ್ಲ. ವಾಗ್ದಾನ ಮಾಡಿದ ಆತ ನಂಬಿಕಸ್ಥನಾಗಿದ್ದಾನೆ, ವಾಗ್ದಾನ ಮಾಡಿದ ದೇವರು ಯಾವತ್ತು ಸುಳ್ಳು ಹೇಳೋದಿಲ್ಲ. ಆದರೆ ಒಂದು ಕಾಲ ಇದೆ, ಒಂದು ಸಮಯ ಇದೆ, ಆ ಸಮಯದಲ್ಲಿ ಎಲ್ಲವನ್ನು ಮಾಡಿ ಮುಗಿಸಲು ಆತನು ಶಕ್ತನಾದ ದೇವರಾಗಿದ್ದಾನೆ. ಅಬ್ರಹಾಮನ ದೇಹ ಸತ್ತೋಗಿತ್ತು, ಸರಳ ಗರ್ಭ ಸತ್ತೋಗಿತ್ತು, ಆದ್ರೂ ಅಬ್ರಹಾಮನು ನಿರೀಕ್ಷಿಸ್ತಾ ಇದ್ದ. ದೇವರು ಯಾವುದೋ ಒಂದು ಕಾರ್ಯಗಳನ್ನ ಮಾಡ್ತಾನೆ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡ್ತಾನೆ, ಪ್ರಕೃತಿಗೆ ಮೇಲಾದ ಕಾರ್ಯಗಳು ಮಾಡ್ತಾನೆ ಅಂತ. ನಿಮ್ಮ ಜೀವಿತದಲ್ಲೂ ಎಲ್ಲವೂ ಶೂನ್ಯಾವಸ್ಥೆ ಇರ್ಬೋದು, ಮುಂದೆ ಏನು ನಡೆಯೋದಿಲ್ಲ, ಏನು ಆಗೋದಿಲ್ಲ ಅಂತ. ಆದರೆ ಒಂದು ಹೇಳ್ತೀನಿ, ಅದು ನೀವು ಹೇಳೋದು ಅಥವಾ ಬೇರೆಯವರು ಹೇಳೋದು, ಆದರೆ ಯೇಸುವಿನ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯೇಸು ಸ್ವಾಮಿ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದ್ರೆ ಅವಾಗ ಅವ ಹೇಳಿದ ಮಾತೇನು ಅಂತ ಹೇಳಿದ್ರೆ, ನಂಬಿಕೆ ಇರಲಿ, ನಿರೀಕ್ಷೆ ಇರಲಿ ಅಂತ. ನನ್ನ ಪ್ರೀತಿಯ ದೇವ ಜನರ, ನಿಮ್ಮ ಜೀವಿತದಲ್ಲಿ ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಯಾವುದು ನಡೆದಲೇ ನಿರೀಕ್ಷಿಲ್ಲದವರಾಗಿ ನೀವು ಜೀವಿಸ್ತಾ ಇರ್ಬೋದು.
ಇವತ್ತು ನಾನು ನಿಮಗೆ ಪ್ರವಾದನೆಯಾಗಿ ಹೇಳ್ತೇನೆ ನೀವು ಮತ್ತೆ ನಿರೀಕ್ಷಿಸಕ್ಕೆ ಪ್ರಾರಂಭ ಮಾಡ್ರಿ ನೀವು ನಿರೀಕ್ಷಿಸ್ತಾನೆ ಇರಿ ನಿಮಗೋಸ್ಕರ ಕರ್ತನ ಅದ್ಭುತಗಳು ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಆತನು ನಮ್ಮ ಹಾಗೆ ಅಲ್ಲ ಆತನು ನುಡಿದ ಮಾತ್ರಕ್ಕೆ ಎಲ್ಲವೂ ನೆರವೇರುತ್ತೆ ಆತನು ನಮಗೋಸ್ಕರವಾಗಿ ಎಲ್ಲವನ್ನು ಮಾಡಲು ಶಕ್ತನಾದ ದೇವರಾಗಿದ್ದಾನೆ ಸಮಯ ನಿಮ್ಮ ಜೀವಿತದಲ್ಲಿ ಇಷ್ಟೊಂದು ಆಯಿತು ಅಂತ ನೀವು ಹೇಳಬಹುದು ಆದರೆ ದೇವರ ಸಮಯದಲ್ಲಿ ನೀವು ನಿರ್ಸಿಸುಕ್ಕಿಂತಲೂ ನೀವು ಬೇಡದಕ್ಕಿಂತಲೂ ಅತ್ಯಧಿಕವಾದವನ್ನು ಮಾಡಲು ನಿಮ್ಮೊಂದಿಗೆ ದೇವರಿದ್ದಾನೆ ನನ್ನ ಪ್ರೀತಿಯ ದೇವಜನರೇ ಈ ವಾಕ್ಯ ನಿಮ್ಮೊಂದಿಗೆ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಲು ಬಯಸುತ್ತೇನೆ ಕಣ್ಣುಗಳನ್ನು ಮುಚ್ಚೋಣ ಈ ಸಮಯದಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೇ ಇವರ ಜೀವಿತದಲ್ಲಿ ಎಲ್ಲಿ ನಿರೀಕ್ಷೆ ಬಿಟ್ಟು ಹೋಗಿದ್ಯೋ ಆ ಜಾಗದಲ್ಲಿ ಮತ್ತೆ ನಿರೀಕ್ಷೆ ಉಂಟಾಗುವಾಗ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೇ ಅಬ್ರಹಾಮನು ನಿರೀಕ್ಷೆಯಲ್ಲದೇ ಇರಬೇಕಾದ್ರೆ ನಿರೀಕ್ಷಿಸಿದನು ಅದರಿಂದ ಅವನು ನಂಬಿಕೆಗೆ ಮೂಲ ಪಿತ್ರನಾದನು ಅದೇ ರೀತಿಯಾಗಿ ದೇವರೇ ಇವರ ಜೀವಿತದಲ್ಲಿ ನಿರೀಕ್ಷೆ ಕಳ್ಕೊಂಡಿದ್ರು ಪವಿತ್ರ ಆತ್ಮನೇ ನೀನು ನಿರೀಕ್ಷೆಯನ್ನು ಉಂಟು ಮಾಡುವನಾಗಿದ್ಯಾ ಯೇಸುವಿನ ನಾಮದಲ್ಲಿ ಇವರ ಒಳಗಡೆ ಒಂದು ಹೊಸ ನಿರೀಕ್ಷೆ ಉಂಟಾಗುವಂತೆ ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೇ ಇವರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇನ್ ಗಾಡ್ ಬ್ಲೆಸ್ ಯು ಆಲ್